ಸರ್ ಸರ್ ಯಾಕೆ ಸರ್ ಟೆನ್ಷನ್ ಅಲ್ಲಿದ್ದೀರಾ? ಯಾವ ಗಿರಾಕಿನ ಬರ್ತಾನೆ ಇಲ್ವಲ್ಲೋ. ನನ್ನ ಟೆನ್ಷನ್ ಏನು ಗೊತ್ತೇನೋ, ನನ್ನ ಹೆಂಡತಿ ವಜ್ರದ ಮುಕ್ತಿ ಮಾಡಿಸ್ಕೊಮ ಅಂತ ಹೇಳ್ಬಿಟ್ಟವಳು. ಇವತ್ತೇನಾರು ನಾನು ತಗೊಂಡು ಮನೆಗೆ ಹೋಗದೆ ಹೋದ್ರೆ ಮನೆ ಬೆಡ್ರೂಮಲ್ಲಿ ಸೇರಿಸಿದ್ರಲ್ಲಿ ಬಾಗಲ್ಲೂ ಸೇರಿಸಲ್ಲ ಅಂತ ಹೇಳ್ಬಿಟ್ಟವಳು. ಏನು ಮಾಡೋದು, ಟೆನ್ಷನ್. ಅಣ್ಣ ಯಾಕಣ್ಣ ಟೆನ್ಷನ್ ಮಾಡ್ಕೋತೀರಾ? ನಮ್ಮ ಇನ್ಸ್ಪೆಕ್ಟರ್ ಮಗಳು ಮದುವೆ ಮಾಡಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಮತ್ತೆ ನಮ್ಮ ಎಸ್ ಐ ಮನೆ ಕಟ್ಟಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಆಫ್ಟರ್ ಆಲ್ ಮುಗಿತಿಗೆ ಕಲೆಕ್ಟ್ ಮಾಡಕ್ಕಾಗಲ್ವಾ? ಇವತ್ತು ರಾತ್ರಿ 12 ಗಂಟೆವರೆಗೂ ನಾವು ಡ್ಯೂಟಿ ಮಾಡೋಣ, ದುಡ್ಡು ಕಲೆಕ್ಟ್ ಮಾಡೇ ಮಾಡೋಣ. ಹಂಗಂತೀನಪ್ಪ, ನೀನು ಆ ಕಡೆ ನೋಡು, ಎಲ್ಲಿ ನಾನು ಈ ಕಡೆ ನೋಡ್ತೀನಿ. ಯಾವ ಬ್ರ್ಯಾಂಡು ಕುಡಿದ್ ಬಂದಿದ್ಯಾ ಮಳಿ ಮಗನೆ? ಇಲ್ಲ ಸರ್. ದುಡ್ಡು ಇಲ್ಲ ಸರ್. ಹತ್ರ ಸುಳ್ಳು ಹೇಳ್ತೀಯ? ಇಲ್ಲ ಸರ್. ಎತ್ತ ಕಾಸು ಜೋಬಲೆ? ದುಡ್ಡು ಇಲ್ಲ ಸರ್. ಎತ್ತ ಸರ್. ಸರ್ ಒಂದು 1,000 ಇರೋದು ಸರ್. ಸಾಕು ಬಿಡ. 100 ರೂಪಾಯಿ ಆದ್ರೂ ಕೊಡಿ ಸರ್. ಪೆಟ್ರೋಲ್ ಹಾಕಿಸ್ಬೇಕು. ಸರಿ, ಇಲ್ಲಾಂದ್ರೆ ಗಾಡಿ ಕಿತ್ಕೊಂಡು ಕಳಿಸ್ತೀನಿ. ಗಾಡಿ ಇಲ್ಲ, ನೆನೆದುಕೊಳ್ಳಲ್ಲ. ಪೊಲೀಸಪ್ಪ, ನಿನ್ಗೇನಾದ್ರು ಬುದ್ಧಿ ಗಿದ್ದೀನಿಯ? ಪೊಲೀಸ್ ಅವ್ರನ್ನ ಕೇಳೋ ಮಾತನೇ ಇದು. ಏನ್ ಕುಡ್ದಿದೀಯ? ನನ್ ಗಾಡಿಗೆ ಅಡ್ಡ ಬಂದಿದೀಯ? ನಾನೇನಾದ್ರೂ ಬ್ರೇಕ್ ಹಾಕ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಸತ್ತು ಯಮಲೋಕದಲ್ಲಿ ಇರ್ತಿದ್ದೆ. ನಾನು ಯಾಕೆ ಹತ್ತಿಸ್ಲಿ? ನೀನೇ ನನ್ ಗಾಡಿಗೆ ಅಡ್ಡ ಬಂದಿದ್ದು, ನಾನೇನ್ ಮಾಡ್ಲಿ? ಅಷ್ಟೇ ಕುಡ್ದಿದ್ದೀನೋ? ಅಯ್ಯೋ, ಮುಖ ನೋಡಿದ್ರೆ ಗೊತ್ತಾಗಲ್ವಾ ನಾನು ಕುಡ್ದಿದ್ದೀನಿ ಕುಡ್ದಿದ್ದೀನಿ ಕುಡ್ದಿದ್ದೀನಿ. ಮುಚ್ಕೊಂಡು ಫೈನ್ ಕಟ್ಟು, ಫೈನ್ ಕಟ್ಟು. ಏನೇ ನೀನು, ಗೌರ್ಮೆಂಟ್ ಅವರು ಬ್ರ್ಯಾಂಡಿ ವಿಸ್ಕಿ ತಯಾರು ಮಾಡೋಕೆ ಫ್ಯಾಕ್ಟ್ರಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವ್ರು ತಯಾರು ಮಾಡಿದ ಗುಂಡಿ ಏನ್ ಮಾಡಬೇಕು? ಈ ಸರ್ಕಾರದವರು ವರ್ಮಾನಕ್ಕೋಸ್ಕರ ಬೀದ್ ಬೀದಿರೋ ಅಂಗಡಿಗಳಿಗೆಲ್ಲ ಬಾರ್ ಲೈಸೆನ್ಸ್ ಕೊಟ್ಬಿಟ್ರು. ಈ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಲೈಸೆನ್ಸ್ ತಗೊಂಡಿರೋ ಓನರ್ಗಳು ಹೆಂಗಪ್ಪ ಬದುಕೋದು ಅಂತ ಯೋಚನೆ ಮಾಡುವಾಗ ನಮ್ಮಂತ ಕುಡುಕರು ಸ್ವಲ್ಪ ಕರುಣೆ ತೋರಿಸಿ ಸಹಾಯ ಮಾಡ್ತೀವಿ. ಎಂಟಿ ಕಾಟ ತಡಿಯಕ್ಕಾಗದಲ್ಲೇ ಚೆನ್ನಾಗಿ ಕುಡ್ಕೊಂಡು ಹೋಗಿ ಮಲ್ಕೋತೀವಿ. ಹಿಂಗ್ ಮಲ್ಕೊಳಕ್ಕೂ ಬಿಡದೆ ಗುಂಡಾಕೂ ಬಿಡದೆ ಯಾಕಯ್ಯ ನನ್ ಗಾಡಿಗೆ ಅಡ್ಡ ಬಂದ್ ಸಾಯ್ತೀಯ? ಕುಡ್ದಿದ್ ಲೋಕಲ್ ಬ್ರ್ಯಾಂಡ್ ಆದ್ರು ಕರೆಕ್ಟ್ ಮಾತಾಡ್ತಾನ. ಲೇ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಕುಡ್ದಿದ್ರೆ ಫೈನ್ ಅಷ್ಟು ಗೊತ್ತೇನೋ? ಅವಾಗ 1,000 ಅಂತಿದ್ರು, ಈಗ 10,000 ಅಂತೆ ಕಂತೆ. 10,000 ಆಗ್ಲಿ, ಕಟ್ಟೋ. ಪೊಲೀಸಪ್ಪ, ಕುಡಿಯಕ್ಕೂ ದುಡ್ಡು ಕಟ್ಟಬೇಕು, ಕುಡ್ದು ಗಾಡಿ ಓಡ್ಸೋಕ್ಕೂ ದುಡ್ಡು ಕಟ್ಟಬೇಕು. ಏನಯ್ಯ ನಿಮ್ಮ ಸರ್ಕಾರದ ರೂಲ್ಸ್? ಹೋಗ್ಲಿ, ಫೈನ್ ಎಷ್ಟು ಕಟ್ಟಬೇಕಪ್ಪ? 10,000. ಒಲಿ 20 ಕಟ್ಟಪ್ಪ. ಆಯ್ತು, 30 ಕಟ್ಟೋ. ಯಾಕೋ 10,000 ಇದ್ದಿದ್ರೆ 10 ಡೇಸ್ 24/7 ಪೋಚ್ಕೋಬೋದಾಯ್ತು. ಈಗ ನನ್ನ ಜೋಬಲ್ಲಿ 50 ರೂಪಾಯಿಯೂ ಇಲ್ಲ. 10 ರೂಪಾಯಿ ಕೊಡ. ಕಿತ್ಕೊಂಡ್ರು 1 ರೂಪಾಯಿ ಇಲ್ಲ. ಪೊಲೀಸಪ್ಪ, ಪೊಲೀಸಪ್ಪ, ನೋಡಪ್ಪ, ಹೆಂಗಿದ್ರು ನೀನು ನನ್ನ ಕೈಲಿ ತಗಲಾಕೊಂಡಿದೀಯ. ನಿನ್ ಜೊತೆ ಮಾತಾಡಿ ಎಲ್ಲ ಇಳ್ದೋಗ್ಬಿಡೈತೆ. ಈಗ ಮನೆಗೋರೆ ನಾನು ಎಂಡ್ರೂ ಸೇರ್ಸಲ್ಲ. ಒಂದ್ ಕೆಲಸ ಮಾಡು, ಹೆಂಗಿದ್ರು ನೀನ್ ಮನೆಗೆ ಹೋಗ್ತೀಯಲ್ಲ, ನಿನ್ ಜೊತೆ ನಾನು ಬರ್ತೀನಿ. ಇವತ್ತು ರಾತ್ರಿ ಅಲ್ಲೇ ಮಲ್ಕೋತೀನಿ. ಬೆಳಿಗ್ಗೆ ಎದ್ದು ನಿಮ್ಮನೇಲೇ ಸ್ನಾನ ಮಾಡ್ತೀನಿ. ನಿನ್ ಹೆಂಡ್ರಿಗೆ ಹೇಳಿ ಒಳ್ಳೆ ಟಿಫನ್ ರೆಡಿ ಮಾಡಿಸು. ಟಿಫನ್ ಮಾಡಿಕೊಂಡು ಅಲ್ಲಿಂದಲೇ ನಾನು ಆಫೀಸ್ಗೆ ಹೋಗ್ತೀನಿ. ಬರಬೇಕಾದ್ರೆ ಸ್ವಲ್ಪ ಪೋಚ್ಕೊಂಡು ಮನೆಗೆ ಹೋಗ್ತೀನಿ. ಇಲ್ಲ ನನ್ನ ಹೆಂಡತಿ ಕಾಟ ತಡೆಯಕ್ಕಾಗಲ್ಲ, 100 ಕೊಡು ಗುರು, ಪ್ಲೀಸ್ ಗುರು, ಗುರು ಇಲ್ಲ ಕೊಡ ಗುರು, ಪ್ಲೀಸ್. ನೋಡು, ಹೇಳಿ ಕೇಳಿ ಪೊಲೀಸ್ನವರು, ನಮ್ಮ ಹತ್ರ ಎಲ್ಲಿ ದುಡ್ಡು ಇರುತ್ತಪ್ಪ? ಒಂದು ನಿಮಿಷ ಇರು. ನೋಡು, ಅಲ್ಲಿ ದೂರದಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಹೋಗಿ ನಾನು ದುಡ್ಡು ತಂದ್ಬಿಡ್ತೀನಿ, ಗಾಡಿ ಕೊಡಪ್ಪ. ಇಲ್ಲ ಕಾಯ್ತಾ ಇರು. ಹಾಂ, ನಾನು ಹೋಗಿ ನನ್ನ ಹೆಂಡತಿ ಹತ್ರ ದುಡ್ಡು ತೊಗೊಂಡು ನೀನು ತೊಗೊಂಬಂದು ಕೊಟ್ಬಿಡ್ತೀನಿ. ತಗ್ಯಾಶಿವ್ರ ಕರುಣ. ಇಲ್ಲ, ವೇಟ್ ಮಾಡಪ್ಪ. ಕರುಣಾಮಯಿ ನಮ್ಮ ಪೊಲೀಸಪ್ಪ.